everyone, welcome to my channel Sweetie in San Francisco. Last week 5 days holiday ittalva, adralli ondu dina 1 day trip hogidvi, aa video ne idu. So illi neevu nortirabahudu ella hatranu full clear agide, but allond hatra matra tumbane foggy agide. Fog olagade hogovaga ee tara ittu, so adu tara different a kaantittu. Ella hatra clear agiddu, allond hatra matra foggy agi ಸ್ಟಾರ್ಟ್ ಆಗಿ ಒಂದು 1 ಅವರ್ ಜರ್ನಿ ಮಾಡಿದ್ದಾದ್ಮೇಲೆ ಫುಡ್ ಎಕ್ಸಿಟ್ ತೊಗೊಂಡು ಇಲ್ಲಿ ಜಾಕಿಂದ ಬಾಕ್ಸ್ ಹತ್ರ ಸ್ಟಾಪ್ ಮಾಡಿದ್ದೀವಿ. ಅಂದರೆ ನಾನು 5:30 ನಿದ್ದೆ ಎದ್ದು ಫ್ರೆಶ್ ಅಪ್ ಆಗಿ ವಿತಿನ್ 7 o'clock ಸ್ಟಾರ್ಟ್ ಆಗಿಬಿಟ್ವಿ. ಒನ್ ಡೇ ಟ್ರಿಪ್ ಅಲ್ವಾ, ಸ್ವಲ್ಪ ಬೇಗ ಹೋಗಿ ಬೇಗ ಬರೋಣ ಅಂತ ಹೇಳಿ. ಬಟ್ ಆನ್ ದ ವೇ ಅಂತೂ ತುಂಬ ನಿದ್ದೆ ಅನ್ನಿಸ್ತಿತ್ತು. ಟ್ರಿಪ್ ಹೋಗಿದ್ದೀವಿ ಅನ್ನೋ ಫೀಲ್, ಹೋಗ್ತಾ ಇದ್ದೀವಿ ಅನ್ನೋ ಫೀಲಿಂಗೇ ಇಲ್ಲ. ತುಂಬ ಮೂಡಿಯಾಗಿ ಅನ್ನಿಸ್ತಿತ್ತು. ಬಟ್ ಒನ್ಸ್ ಇಲ್ಲಿ ಸ್ಟಾಪ್ ಕೊಟ್ಟು ಕಾಫಿ ಕುಡಿದು ಸ್ವಲ್ಪ ಬರ್ಗರ್ ತಿಂದಿದ್ದಾದ್ಮೇಲೆ ಆ್ಯಕ್ಟಿವ್ ಆದೆ. ನನಗೆ ನಿದ್ದೆ ಎದ್ದಿದ್ದಾದ್ಮೇಲೆ ವಿತಿನ್ 2 hours ಏನಾದರೂ ಸ್ವಲ್ಪ ತಿನ್ನಲೇಬೇಕು, ಇಲ್ಲ ಅಂದರೆ ಅದೊಂಥರ ಫುಲ್ ಎನರ್ಜಿ ಡೌನ್ ಆಗೋಗಿರುತ್ತೆ. ಸೊ ಬರ್ಗರ್ ತಿಂದಿದ್ದಾದ್ಮೇಲೆ ಫುಲ್ ಆ್ಯಕ್ಟಿವ್ ಆಗೋದೆ. ಇಲ್ಲಿ ನಿಮ್ಮ ನೋಡ್ತಿರೋದು ಅಲ್ಲಿ ಫುಲ್ ಸ್ನೋ ಜೊತೆ ಇದೆ ಅಲ್ವಾ ಬೆಟ್ಟ, ಅದು ಮೌಂಟ್ ಶಾಸ್ತಾ. ಸೊ ನಾವಾದರೆ ಇವಾಗ ಮೌಂಟ್ ಶಾಸ್ತಾಗೆ ಹೋಗಲಿಲ್ಲ. ಆ್ಯಕ್ಚುಲಿ ನಾವು ಈ 5 days ಹಾಲಿಡೇಸ್ ಇದೆ ಅಲ್ವಾ, ಸೊ ಅದರಲ್ಲಿ ಒಂದು ದಿನ ಕೂಡ ಎಲ್ಲಾದರೂ ಹೊರಗಡೆ ಹೋಗಿಲ್ಲ ಅಂದರೆ ಅದೊಂಥರ 5 days ಫುಲ್ ವೇಸ್ಟ್ ಆದಂಗೆ ಅನಿಸುತ್ತೆ. ಯೂಶ್ವಲಿ ಥ್ಯಾಂಕ್ಸ್ ಗಿವಿಂಗ್ ಅಂದರೆ ಶಾಪಿಂಗೆ ಡೆಡಿಕೇಟೆಡ್, ಬಟ್ ಈ ಸಲ ಶಾಪಿಂಗ್ ಕೂಡ ಬೇಗ ಮುಗಿಸ್ಬಿಟ್ವಿ. ಡಿಸೆಂಬರಲ್ಲಿ ಯೂಶ್ವಲಿ ಟ್ರಿಪ್ಪಲ್ಲಾದರೂ ಹೋಗ್ತಾ ಇದ್ದಿದ್ದು, ಬಟ್ ಈ ಸಲ ಡಿಸೆಂಬರಲ್ಲಿ ಇಲ್ಲಿ ಇರಲ್ವಲ್ಲ, ಅದಕ್ಕೆ ಅಟ್ಲೀಸ್ಟ್ 1 day ಆದರೂ ಎಲ್ಲಾದರೂ ಹೋಗಿ ಬರೋಣ ಅಂತ ತುಂಬಾ ಮೈಂಡಲ್ಲಿತ್ತು. ಅದಕ್ಕೆ ಅಂತ ಈ 1 day ಟ್ರಿಪ್ ಪ್ಲ್ಯಾನ್ ಮಾಡಿದ್ದು. ಸೊ ನಾವೀಗ ಟರ್ಟಲ್ ಬೇ ಎಕ್ಸ್ಪ್ಲೋರೇಷನ್ ಪಾರ್ಕ್ ಹತ್ರ ರೀಚ್ ಆಗೋಗಿದ್ದೀವಿ. ಇಲ್ಲಿ ಒಂದು ಬ್ರಿಡ್ಜ್, ಹಾಗೆ ಮ್ಯೂಸಿಯಂ, ಇನ್ನೂ ಕೆಲವೆಲ್ಲ ಪ್ಲೇಸಸ್ ಇದೆ. ಬಟ್ ಮ್ಯೂಸಿಯಂ ಎಲ್ಲ ಈಗ ಪ್ರೆಸೆಂಟ್ ಕ್ಲೋಸ್ ಮಾಡಿದ್ದಾರೆ. ಬಟ್ ಸನ್ ಡಯಲ್ ಬ್ರಿಡ್ಜ್ ಮಾತ್ರ ತುಂಬಾ ಚೆನ್ನಾಗಿತ್ತು. ನಾವು ಗೂಗಲ್ ಪಿಕ್ಚರ್ಸ್ ಎಲ್ಲ ನೋಡಿದ್ವಿ, ತುಂಬಾ ಕಲರ್ಫುಲ್ ಆಗಿ ತುಂಬ ಚೆನ್ನಾಗಿ ಅನಿಸ್ತಿತ್ತು. ಸೊ ಬ್ರಿಡ್ಜ್ ಅಂತ ಹೇಳಿ ಏನಿದು ರಿವರ್ ತೋರಿಸ್ತಿದ್ದೀನಿ ಅನ್ಕೊತಾ ಇದ್ದೀರಲ್ಲ, ಸೊ ಈ ರಿವರ್ ಮೇಲೇ ಆ ಬ್ರಿಡ್ಜ್ ಇರೋದು. ಬ್ರಿಡ್ಜ್ ಹತ್ರ ಹೋಗೋದಕ್ಕೂ ಮುಂಚೆ ಇದು ತುಂಬ ಚೆನ್ನಾಗಿ ಕಾಣ್ತಿತ್ತು, ಅದಕ್ಕೆ ಇಲ್ಲಿ ಸ್ವಲ್ಪ ಬಂದು ಇದೆಲ್ಲ ನೋಡಿಕೊಂಡು ಆಮೇಲೆ ಬ್ರಿಡ್ಜ್ ಹತ್ರ ಹೋದ್ವಿ. ಇದೇ ನಾನು ಹೇಳ್ತಿದ್ದಿದ್ದ ಬ್ರಿಡ್ಜ್, ಸಂಡೈಲ್ ಬ್ರಿಡ್ಜ್ ಅಂತ ಹೇಳಿ. ನೋಡೋದಕ್ಕೆ ತುಂಬಾ ಡಿಫ್ರೆಂಟ್ ಆಗಿದೆ ಅಲ್ವಾ. ಆ ಬ್ರಿಡ್ಜ್ ಎಲ್ಲ ಗ್ಲಾಸಿಂದ ಮಾಡಿದ್ದಾರೆ. ಸೊ ಆ ಗ್ಲಾಸ್ ಎಲ್ಲ ಅಷ್ಟು ಟ್ರಾನ್ಸ್ಪರೆಂಟ್ ಏನೂ ಇಲ್ಲ, ಬಟ್ ಸ್ವಲ್ಪ ಗ್ಲಾಸಿಂದ ಮಾಡಿರೋದಲ್ವಾ. ನಾನಂತೂ ಈ ಥರ ಬ್ರಿಡ್ಜ್ ಫಸ್ಟ್ ಟೈಮ್ ನೋಡ್ತಿರೋದು, ಅದಕ್ಕೆ ಲೈಟಾಗಿ ಎಕ್ಸೈಟೆಡ್ ಆಗಿದ್ದೀನಿ ಅದ್ರ ಮೇಲೆಲ್ಲ ಲೈಕ್ ಹೆಜ್ಜೆ ಎಲ್ಲ ಇಡೋದಕ್ಕೆ. ಆ್ಯಂಡ್ ಇಲ್ಲಿ ನನಗೆ ಸ್ವಲ್ಪ ಪ್ಲಸ್ ಪಾಯಿಂಟ್ ಏನು ಅಂದರೆ, ಇಲ್ಲಿ ಸ್ವಲ್ಪ ಜನ ಕಡಿಮೆ ಇದ್ದರು. ಆ್ಯಂಡ್ ಅಂದರೆ ನಾನು ಟ್ರಾವೆಲ್ ಆಗಬೇಕಲ್ವಾ ನೆಕ್ಸ್ಟ್ ವೀಕು, ಸೊ ಸ್ವಲ್ಪ ಜನ ಕಡಿಮೆ ಇರುವಂತಹ ಪ್ಲೇಸ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಅಫ್ಕೋರ್ಸ್ ಇದಂಥ ದೊಡ್ಡ ಟೂರಿಸ್ಟ್ ಪ್ಲೇಸ್ ಏನಲ್ಲ, ಇದನ್ನು ನಾವು ಹೇಗೆ ತಿಳ್ಕೊಂಡ್ರಿ ಈ ಪ್ಲೇಸ್ನ ಅಂತ ಹೇಳಿಬಿಟ್ಟು ನಾನು ಆಮೇಲೆ ಹೇಳ್ತೀನಿ ನಿಮಗೆ. ಸೊ ಇಲ್ಲಾದರೆ ಬಂದಮೇಲೆ ಸ್ವಲ್ಪ ಜನ ಕೂಡ ಕಡಿಮೆ ಇದ್ದರು, ಸೊ ವ್ಯೂ ಕೂಡ ಚೆನ್ನಾಗಿ ಅನ್ನಿಸ್ತು, ನನಗಂತೂ ಇಷ್ಟ ಆಯಿತು. ಇಲ್ಲಿ ಕಾಣ್ತಿದ್ದಾನಲ್ಲ ಆ ಹುಡುಗ ನಮ್ಮ ಇಂಡಿಯನ್ನೇ. ಸೊ ಅವ್ರ ಡ್ಯಾಡಿನ ಕೇಳ್ತಿದ್ದ ಆ ಮೌಂಟ್ ಶಾಸ್ತಾನ ನೋಡ್ಬಿಟ್ಟು, ಡ್ಯಾಡಿ ಈಸ್ ದಟ್ ಮೌಂಟ್ ಎವರೆಸ್ಟ್ ಅಂತ ಹೇಳಿ. ಸೊ ಅವ್ರ ಡ್ಯಾಡಿ ಹೇಳ್ತಿದ್ರು, ನೋ ಮೌಂಟ್ ಎವರೆಸ್ಟ್ ಈಸ್ ಟೂ ಫಾರ್ ಫಾರ್ ಅಸ್, ದಿಸ್ ಈಸ್ ಮೌಂಟ್ ಶಾಸ್ತಾ ಅಂತ ಹೇಳಿ. ಅದಕ್ಕೆ ನೋಡಿ ಆ ಹುಡುಗನ ನಗ್ತಿದ್ದ, ತುಂಬಾ ಕ್ಯೂಟ್ ಕ್ಯೂಟ್ ಆಗಿ ಕೇಳ್ತಿದ್ದ. ಅವನು ಅವ್ರ ಡ್ಯಾಡಿನ ಕೇಳ್ತಿದ್ದ ರೀತಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಟರ್ಟಲ್ ಬೇ ಎಕ್ಸ್ಪ್ಲೋರೇಷನ್ ಪಾರ್ಕ್ ಅಂತ ಹೆಸರಿದೆ, ಬಟ್ ನನಗಂತೂ ಎಲ್ಲೂ ಟರ್ಟಲ್ಸ್ ಕಾಣಿಸಿಲ್ಲ. ಸೊ ಈ ಪ್ಲೇಸ್ ನಾವು ಹೇಗೆ ಎಕ್ಸ್ಪ್ಲೋರ್ ಮಾಡ್ರಿ ಅಂತ ಹೇಳ್ತೀನಿ ಅಂತ ಹೇಳ್ದಲ್ಲ, ಅದು ಹೇಗೆ ಅಂದರೆ, ಆ್ಯಕ್ಚುಲಿ ನಾನು ಅಂದ್ಕೊಂಡಿದ್ದು ಲಾಂಗ್ ಡ್ರೈವ್ ಹೋಗೋಣ ಅಂತ ಒಂದು ಮೈಂಡಲ್ಲಿ ಥಾಟ್ ಇತ್ತು. ಅಂದರೆ ಎಲ್ಲೂ ಟೂರಿಸ್ಟ್ ಪ್ಲೇಸಸ್ಗೆ ಹೋಗೋದು ಬೇಡ, ಜಸ್ಟ್ ಲಾಂಗ್ ಡ್ರೈವ್ ಹೋಗಿ ರಿಟರ್ನ್ ಆಗಿಬಿಡೋಣ ಅಂತ ಹೇಳಿ. ಬಟ್ ದೆನ್ ಅಂದರೆ ಲಾಂಗ್ ಡ್ರೈವ್ ಹೋಗೋದಕ್ಕೂ ಕೂಡ ಅಷ್ಟೇ, ಆನ್ ದ ವೇ ಏನಾದರೂ ಸ್ವಲ್ಪ ಚೆನ್ನಾಗಿರುವಂತಹ ಪ್ಲೇಸ್ ಇರಬೇಕಲ್ವಾ. ಸೊ ಆಲ್ಮೋಸ್ಟ್ ಎಲ್ಲ ಪ್ಲೇಸಸ್ ನಿಯರ್ ಬೈ ಲೈಕ್ ಯೋಸಮೆಟಿ ಇದೆಲ್ಲ ನೋಡ್ಕೊಂಬಂದ್ಬಿಟ್ಟಿದ್ದೀವಿ ಒಂದು 2-3 ಸಲ. ಸೊ ಲಾಸ್ಟ್ ಇಯರ್ ಆದರೆ ಸೆಪ್ಟೆಂಬರಲ್ಲಿ ಮೌಂಟ್ ಶಾಸ್ತಾಗೆ ಹೋಗಿದ್ವಿ. ಆಗ ನನಗೆ ಆನ್ ದ ವೇ ಸ್ವಲ್ಪ ಆಲ್ಮೋಸ್ಟ್ ಬರ್ನಿ ಫಾಲ್ಸ್ ರೀಚ್ ಆಗೋ ಹತ್ರ ಸ್ವಲ್ಪ ಚೆನ್ನಾಗಿ ಫಾಲ್ ಕಲರ್ಸ್ ಕಾಣಿಸ್ತಿತ್ತು. ಈವನ್ ಗೂಗಲ್ ಮಾಡಿದಾಗ ಕೂಡ ಅಷ್ಟೇ, ಫಾಲ್ ಕಲರ್ ಸ್ವಲ್ಪ ಲೈಟಾಗಿ ಅಲ್ಲಿರುತ್ತೆ ಅಂತ ತೋರಿಸ್ತಿತ್ತು. ಯೂಶ್ವಲಿ ಕ್ಯಾಲಿಫೋರ್ನಿಯಾದಲ್ಲಿ ಅಂತ ಫಾಲ್ ಕಲರ್ಸ್ ಇರುವಂತಹ ಪ್ಲೇಸ್ ಏನೂ ಇರಲ್ಲ ಅಲ್ವಾ. ಸೊ ಲೈಟಾಗಿದ್ದರೂ ಪರವಾಗಿಲ್ಲ, ಸುಮ್ಮನೆ ಲಾಂಗ್ ಡ್ರೈವ್ ಹೋಗಿ ಬರೋಣ ಅಂತ ಹೋಗಿದ್ದು.
ಬಟ್ ಫಾಲ್ ಕಲರ್ಸ್ ಅನ್ನೋದು ಯೂಶಲಿ 1 or 2 weeks ಇರುತ್ತೆ ಅಷ್ಟೇ, ಆ ಪರ್ಟಿಕ್ಯುಲರ್ ಪೀರಿಯಡ್ ಅಲ್ಲಿ ಹೋಗಬೇಕು. ಬಟ್ ಈಗ ನಾವು ಸ್ವಲ್ಪ ಆಫ್ ದ ಪೀರಿಯಡ್ ಹೋಗ್ತಿದ್ದೀವಲ್ಲ, ಇರುತ್ತೋ ಇಲ್ವೋ ಅಂತ ಹೇಳಿ ರಂಜಿತ್ತು ಸುಮ್ಮನೆ ಅಟ್ಲೀಸ್ಟ್ ಅಷ್ಟು ದೂರ ಹೋಗ್ತಿರ್ತೀವಿ ಎಲ್ಲೂ ಲೈಕ್ ಒಂದು ಪ್ಲೇಸ್ಗೆ ಅಂತ ಹೋಗಿ ಬಂದಿಲ್ಲ ಅಂದರೆ ಆಮೇಲೆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ, ಸುಮ್ಮನೆ ಏನಕ್ಕೋ ಹೋಗಿ ಬಂದಂಗೆ ಇರುತ್ತೆ ಅಂತ ಹೇಳಿ ಹೀಗೆ ಹುಡುಕ್ತಿದ್ದಾಗ ಇದು ಕಾಣಿಸ್ತು ರೆಡ್ಡಿಂಗಲ್ಲಿ, ಸಂಡೈಲ್ ಬ್ರಿಡ್ಜ್ ಅಂತ ಹೇಳಿ. ಸೊ ಪಿಕ್ಚರ್ಸ್ ಎಲ್ಲ ನೋಡಿದ್ರೆ ಸ್ವಲ್ಪ ಚೆನ್ನಾಗಿ ಅನ್ನಿಸ್ತು, ಓಕೆ ಹೋಗೋಣ ಅಂದರೆ ಇಲ್ಲೋರ್ಗೂ ಸಂಡೈಲ್ ಬ್ರಿಡ್ಜ್ವರೆಗೂ ಹೋಗೋಣ, ಆಮೇಲೆ ಅಲ್ಲಿ ನೋಡಿಕೊಂಡು ಟೈಮ್ ಇದ್ದರೆ ಆಮೇಲೆ ಮತ್ತೆ ಬರ್ನಿ ಫಾಲ್ಸ್ ಅಲ್ಲಿ ಹೋಗೋಣ. ಫಾಲ್ ಕಲರ್ಸ್ ಆನ್ ದ ವೇ ಸಿಕ್ಕಿದ್ರೆ ಫೈನ್, ಸಿಗಲಿಲ್ಲ ಅಂದರೆ ಬರ್ನಿ ಫಾಲ್ಸ್ವರೆಗೂ ಹೋಗಿ ಅಲ್ಲಿ ಆನ್ ದ ವೇ ಫಾಲ್ ಕಲರ್ಸ್ ನೋಡಿಕೊಂಡು ರಿಟರ್ನ್ ಆಗೋಣ ಅಂತ ಅಂದ್ಕೊಂಡ್ವಿ. ಸೊ ಅದಕ್ಕೆ ಈ ಪ್ಲೇಸ್ಗೆ ಆ ಥರ ನಮ್ಗೆ ಗೊತ್ತಾಯಿತು ಈ ಪ್ಲೇಸ್ ಬಗ್ಗೆ, ಅಂದರೆ ಇದಕ್ಕೆ ಮುಂಚೆ ಅಸಲಿಗೆ ರೆಡ್ಡಿಂಗು ಸಂಡೈಲ್ ಬ್ರಿಡ್ಜ್ ಅದ್ರ ಬಗ್ಗೆ ಗೊತ್ತೇ ಇರಲಿಲ್ಲ. ಆ್ಯಂಡ್ ಯಾರಾದರೂ ಅಟ್ಲೀಸ್ಟ್ ಇರ್ತಾರಲ್ವ ಫ್ರೆಂಡ್ಸ್ ಯಾರಾದರೂ ಹೋಗೋದು ಅಲ್ಲಿ ಹೋಗಿ ಪಿಕ್ಚರ್ಸ್ ಹಾಕಿರೋದು ಈ ಥರದ್ದು ಕೂಡ ನಾನು ಎಲ್ಲೂ ನೋಡೂ ಇರಲಿಲ್ಲ. ನೋಡಿದ್ದಿದ್ರೆ ಅಟ್ಲೀಸ್ಟ್ ಇದಕ್ಕೆ ಮುಂಚೆನೇ ವಿಸಿಟ್ ಮಾಡ್ಕೊಂಬರ್ತಿದ್ವಿ. ಹೇಗೋ ಬೈ ಲಕ್ ನಮ್ಗೆ ಈ ಪ್ಲೇಸ್ ಸಿಕ್ತು. ಸೊ ನೋಡೋದಕ್ಕೆ ಪರವಾಗಿಲ್ಲ, ವಿಸಿಟ್ ಮಾಡೋದಕ್ಕೆ, ಒನ್ ಟೈಮ್ ವಿಸಿಟ್ ಮಾಡೋದಕ್ಕೆ ಚೆನ್ನಾಗಿ ಅನ್ನಿಸ್ತು. ಫಾಲ್ ಕಲರ್ಸ್ ಎಲ್ಲೂ ಆನ್ ದ ವೇ ಸಂಡೈಲ್ ಬ್ರಿಡ್ಜ್ ರೀಚ್ ಆಗೋದ್ರೊಳಗಡೆ ಎಲ್ಲೂ ಕಾಣಿಸ್ಲಿಲ್ಲ. ಸೊ ಇನ್ನು ಬರ್ನಿ ಫಾಲ್ಸ್ ನಿಯರ್ ಬೈಯೇ ಫಾಲ್ ಕಲರ್ಸ್ ಇರೋದು ಅಂತ ಹೇಳಿ ಹೇಗೋ ನಮಗೆ ಇಲ್ಲಿ ಒಂದು 3:30 ಹಾಗಾಗಿತ್ತಷ್ಟೆ, ಇನ್ನೂ ಟೈಮ್ ಇದೆ ಅಲ್ಲ, ಇಲ್ಲಿಂದ ಬರ್ನಿ ಫಾಲ್ಸ್ಗೆ ಒಂದು 1 hour ಇತ್ತು. ಸರಿ ಪರವಾಗಿಲ್ಲ, ಟೈಮ್ ಇದೆ ಹೋಗಿ ಬರೋಣ ಅಂತ ಹೇಳಿ ಬರ್ನಿ ಫಾಲ್ಸ್ಗೆ ಸ್ಟಾರ್ಟ್ ಆಗೋದ್ವಿ. ಆನ್ ದ ವೇ ಸ್ವಲ್ಪ ಕಲರ್ಸ್ ಕಾಣೋದಕ್ಕೆ ಸ್ಟಾರ್ಟ್ ಆಯಿತು, ಆದರೆ ಆ ರೆಡ್ಡಿಶ್ ಕಲರ್ಸ್ ಎಲ್ಲೂ ಕಾಣಿಸ್ಲಿಲ್ಲ. ಲೈಕ್ ರೆಡ್ಡಿಶ್ ಫಾಲ್ ಕಲರ್ಸ್ ಇರುತ್ತಲ್ಲ ಅದೇನೂ ಇರಲಿಲ್ಲ, ಜಸ್ಟ್ ಈ ಥರ ಯೆಲ್ಲೋಯಿಶ್ ಫಾಲ್ ಕಲರ್ಸ್ ಮಾತ್ರ ಕಾಣ್ತಿತ್ತು. ಬೇಸಿಕಲಿ ನನಗೆ ಕಲರ್ಫುಲ್ ಸ್ಟಫ್ ಅಂದರೆ ಯಾವುದೇ ಆಗಿರಲಿ, ಕ್ಲಾತ್ಸ್ ಆಗಿರ್ಬಹುದು, ಎಲ್ಲ ತುಂಬ ಇಷ್ಟ ಕಲರ್ಫುಲ್ಲಾಗಿ ಏನಾದರೂ ಇದ್ದರೆ. ಅದೇ ಥರ ಈ ಥರ ಫಾಲ್ ಕಲರ್ಸ್ ಕೂಡ ತುಂಬಾ ಇಷ್ಟ. ಬಟ್ ಲಾಸ್ ವೇಗಸಲ್ಲಿ ಅಂತಹ ಫಾಲ್ ಕಲರ್ಸ್ ಇರುವಂತಹ ಪ್ಲೇಸ್ ಯಾವುದೂ ಇಲ್ಲ. ಸೊ ನಾನು ಸ್ವಲ್ಪ ಗೂಗಲ್ ಮಾಡಿ ನೋಡಿದಾಗ ನಾಪಾ ವ್ಯಾಲಿ, ಯೋಸೋಮೆಟಿ ಆ್ಯಂಡ್ ಈ ಮೌಂಟ್ ಶಾಸ್ತಾ, ಲೈಕ್ ಇನ್ ಕೆಲವು ಲಾಸ್ ವೇಗಸ್ ನಿಯರ್ ಬೈ ಇತ್ತು. ಈಗ ಲಾಸ್ ವೇಗಸ್ಗೆ ಹೋಗೋಕ್ಕಾಗಲ್ಲ ಅಂತ ಹೇಳಿ ಹೇಗೋ ಬರ್ನಿ ಫಾಲ್ಸ್ ಒನ್ಸೆ ಅಲ್ವಾ ವಿಸಿಟ್ ಮಾಡಿರೋದು ಅಂತ ಹೇಳಿ ಇಲ್ಲಿಗೆ ಬಂದ್ವಿ. ಸೊ ಫೈನಲಿ ನಾವು ಇಲ್ಲಿ ಬರ್ನಿ ಫಾಲ್ಸ್ ರೀಚ್ ಆಗಿ ಹೋಗಿದ್ದೀವಿ. ಸೊ ಇದೆ ನಮ್ಮ ಬನ್ನಿ ಫಾಲ್ಸ್. ಹೇಗಿದೆ ನಿಮಗೆಲ್ಲ, ಹೇಗೆ ಅನ್ನಿಸ್ತಿದೆ ಬನ್ನಿ ಫಾಲ್ಸ್? ನನಗಂತೂ ಬನ್ನಿ ಫಾಲ್ಸ್ ಇಷ್ಟ ಚೆನ್ನಾಗಿತ್ತು ಲಾಸ್ಟ್ ಟೈಮ್ ಎಲ್ಲ ವಿಸಿಟ್ ಮಾಡಿದಾಗ, ಬಟ್ ಈ ಸಲ ಸ್ವಲ್ಪ ಲಾಸ್ಟ್ ಟೈಮ್ ಇದ್ದಷ್ಟು ಇಲ್ಲ ಅಂತ ಅನ್ನಿಸ್ತು. ಸೊ ಇಲ್ಲಿ ನೀವು ನೋಡ್ತಿರ್ಬಹುದು, ಇದು ನಾನು ಲಾಸ್ಟ್ ಟೈಮ್ ಸೆಪ್ಟೆಂಬರಲ್ಲಿ ವಿಸಿಟ್ ಮಾಡಿದಾಗ ತೊಗೊಂಡಿದ್ದಂತಹ ಪಿಕ್ಚರ್, ಎಷ್ಟು ಫೋಟೋಜೆನಿಕ್ ಆಗಿದೆ ಅಂತ ಹೇಳಿ. ಈ ಸಲ ಅಷ್ಟು ಅಟ್ರಾಕ್ಟಿವ್ ಆಗಿ ಕಾಣಿಸ್ಲಿಲ್ಲ ನನಗೆ ಬನ್ನಿ ಫಾಲ್ಸ್. ಬಟ್ ಫಾಲ್ಸ್ ಒಂದೇ ನೋಡಿದ್ರೆ ಚೆನ್ನಾಗಿದೆ, ಬಟ್ ಮೇಲೆ ಎಲ್ಲ ಮೇ ಬಿ ಆ ಮರಗಳೆಲ್ಲ ತುಂಬ ಎಲೆಗಳೆಲ್ಲ ಒಣಗೋಗಿ ಬಿದೋಗಿರುತ್ತೆ ಅಲ್ವಾ, ಅದಕ್ಕೆ ಏನೋ ಗೊತ್ತಿಲ್ಲ, ಆಲ್ ಟುಗೆದರ್ ಲುಕ್ ಟಾಪ್ ವ್ಯೂಯಿಂದ ಅಷ್ಟು ಚೆನ್ನಾಗಿ ಕಾಣ್ತಿರ್ಲಿಲ್ಲ. ಐ ಮೀನ್ ಲಾಸ್ಟ್ ಟೈಮ್ ಇದ್ದಷ್ಟು ಚೆನ್ನಾಗಿಲ್ಲ ಅಂತ ಹೇಳಿ ಅಷ್ಟೇ. ವಾಟರ್ಫಾಲ್ಸ್ ಅಷ್ಟೇ ಜಾಸ್ತಿ, ಕೆಳಗಡೆಯಿಂದ ಕಾಣೋ ವ್ಯೂ ಪಾಯಿಂಟ್ಗಿಂತ ಟಾಪ್ ವ್ಯೂ ಪಾಯಿಂಟ್ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ. ನನಗಂತೂ ಕೆಳಗಡೆಯಿಂದ ನೋಡಿದಾಗಿಂತ ವಾಟರ್ಫಾಲ್ಸ್ ಈ ವ್ಯೂ ಪಾಯಿಂಟಿಂದ ನೋಡಿದಾಗ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣ್ತಿರುತ್ತೆ, ತುಂಬಾ ಚೆನ್ನಾಗಿ. ಲೈಕ್ ಅಲ್ಲಿ ಕುತ್ಕೊಂಡು ಒಂದು 10 minutes ವಾಟರ್ಫಾಲ್ಸ್ ನೋಡ್ಕೊಂಡು ಇದೋಗ್ತೀನಿ. ಲಾಸ್ಟ್ ಟೈಮ್ ಹೋದಾಗ ಅದೇ ಥರ ಮಾಡಿದೆ, ಈವೆನ್ ಈ ಸಲ ಕೂಡ ಅಷ್ಟೇ. ಕೆಳಗಡೆ ಅದು ನೀರು ಬರ್ತಿರುತ್ತೆ ಸ್ವಲ್ಪ, ತುಂಬಾ ಜಾಸ್ತಿ ಚಳಿ ಆಗ್ತಿರುತ್ತೆ. ಇಲ್ಲಿ ವಾಟರ್ ಎಲ್ಲ ತುಂಬಾ ಫ್ರೀಸಿಂಗ್ ಕೋಲ್ಡ್ ಇರುತ್ತೆ ಅಲ್ವಾ, ಸೊ ಆ ಕೆಳಗಡೆ ಇದ್ದರೆ ತುಂಬಾ ನಿಂದೋಗ್ತಾ ಇರ್ತೀವಿ. ಆದ್ದರಿಂದ ಇಲ್ಲಿ ಬಂದು ವ್ಯೂ ಕೂಡ ಎಂಜಾಯ್ ಮಾಡ್ಕೊಂಡಿರಬಹುದು. ಬಟ್ ಇಲ್ಲಿ ನಮ್ಗೆ ಯಾವತ್ತೂ ಅಷ್ಟೇ ವಾಟರ್ಫಾಲ್ಸಲ್ಲಿ ಆಟಾಡ್ಕೊಳ್ಳೋದಕ್ಕಾಗಲ್ಲ, ಯಾಕಂದರೆ ಯಾವಾಗಲೂ ಫುಲ್ ಕೋಲ್ಡ್ ಇರುತ್ತೆ, ಆ ನೀರಲ್ಲಿ ಎಲ್ಲಿ ಆಟಾಡೋದಕ್ಕಾಗುತ್ತೆ.
ಸೊ ವಾಟರ್ಫಾಲ್ಸ್ ಮುಗಿಸ್ಕೊಂಡು ಇದಾದಮೇಲೆ ಸ್ಟಾರ್ಟ್ ಆಗೋದ್ವಿ ಮನೆಗೆ. ಆವತ್ತು ಥ್ಯಾಂಕ್ಸ್ ಗಿವಿಂಗ್ ಡೇ, ಥರ್ಸ್ಡೇ. ಸೊ ಎಲ್ಲೂ ಕಾಫಿ ಶಾಪ್ಸು, ಫುಡ್ ಸ್ಟೋರ್ಸು ಯಾವುದು ಓಪನ್ ಇರಲಿಲ್ಲ. ಬೆಳಿಗ್ಗೆ ಒಂದು ಸ್ವಲ್ಪ ಹೊತ್ತು ಓಪನ್ ಮಾಡಿದ್ರೇನು ಅಷ್ಟೇ, ಆಗ ನಾವು ಲಕ್ಕಿಯಾಗಿ ಹೋಗಿ ತಿಂದ್ಬಿಟ್ಟು ಸ್ಟಾರ್ಟ್ ಆಗೋದ್ವಿ. ಅದಾದಮೇಲೆ ಇನ್ ಬಿಟ್ವೀನ್ ಲಂಚು ಮಾಡಲಿಲ್ಲ. ಸೊ ಅಲ್ಲಿ ಬರ್ನಿ ಫಾಲ್ಸ್ ಹತ್ರ ಮುಗಿಸ್ಕೊಂಡು ನಾವು ಒಂದು 4:30 ಹಾಗಾಗಿತ್ತು ಅಲ್ಲಿ ಮುಗಿಸ್ಕೊಂಡು ಸ್ಟಾರ್ಟ್ ಆದಮೇಲೆ, ಆನ್ ದ ವೇ ಎಲ್ಲಿ ಕಾಫಿ ಶಾಪ್ಸ್ ಇರುತ್ತೋ ಎಲ್ಲಿ ಕಾಲ್ ಮಾಡಿದ್ರು ಕೂಡ ಅಷ್ಟೇ ಸ್ಟೋರ್ ಕ್ಲೋಸ್ಡ್ ಅಂತ ತೋರಿಸ್ತಿತ್ತು. ಸೊ ಇದು ಪೆಟ್ರೋಲ್ ಬಂಕ್ಸ್ ಹತ್ರ ಸ್ಟೋರ್ಸ್ ಇರುತ್ತಲ್ಲ, ಸೊ ಅಲ್ಲಿ ಕಾಫಿ ಹೇಗೋ ಸಿಕ್ತಿತ್ತು ಸರಿ ಅಂತಂದ್ಬಿಟ್ಟು ಆ ಕಾಫಿ ಟ್ರೈ ಮಾಡಿದ್ರೆ ಅದಂತೂ ಕುಡಿಯೋದಕ್ಕೆ ಆಗಲ್ಲ, ಅಷ್ಟು ವರ್ಸ್ಟ್ ಆಗಿತ್ತು. ಅವತ್ತೆಂತೂ ಫುಡ್ ಇಲ್ದಿರ ಟ್ರಿಪ್ ಆಟ ಎಲ್ಲ ಚೆನ್ನಾಗೇ ಇತ್ತು, ಬಟ್ ಅದಾದಮೇಲೆ ಊಟನೇ ನಾನು ಎಲ್ಲಾದರೂ ಹೊಸ ಪ್ಲೇಸಸ್ಗೆ ಹೋದಾಗ ಟ್ರಿಪ್ಸ್ ಹೋದಾಗ ಊಟದ ಬಗ್ಗೆ ಮರ್ತೋಗಿರ್ತೀನಿ. ಅವತ್ತು ಅಷ್ಟೇ 5:00 ನನಗೆ ಹೊಟ್ಟೆನೇ ಹಸಿತಾ ಇರಲಿಲ್ಲ, ಬಟ್ ರಿಟರ್ನ್ ಆಗುವಾಗ ಆನ್ ದ ವೇ ಯಾವುದು ಸ್ಟೋರ್ಸ್ ಇಲ್ಲ ಏನೂ ಇಲ್ಲ, ಅದಂತೂ ತುಂಬಾ ದೊಡ್ಡ ಇದಾಗೋಯ್ತು. ಸೊ ಮನೆ ರೀಚ್ ಆಗೋ ಅಷ್ಟೊತ್ತಿಗೆ ಇಲ್ಲಿ ಕೆಲವು ಸ್ಟೋರ್ಸ್ ಓಪನ್ ಇತ್ತು. ಆಮೇಲೆ ಇಲ್ಲೊಂದು ಬಿರಿಯಾನಿ ಆರ್ಡರ್ ಮಾಡ್ಕೊಂಬಂದು ಮನೆಗೆ ಬಂದು ಫ್ರೆಶ್ ಅಪ್ ಆಗಿಬಿಟ್ಟು ಬೇಗ ತಿಂದ್ಬಿಟ್ಟೆ. ಸೊ ಅಷ್ಟು ಹೊಟ್ಟೆ ಹಸಿತಿತ್ತು, ಆಲ್ಮೋಸ್ಟ್ 12.5 hours ಏನೂ ತಿಂದೇ ಇರಲಿಲ್ಲ ನಾನು. ಸೊ ಇದು ನಮ್ಮ ಟ್ರಿಪ್ ಸ್ಟೋರಿ. ಅಪಾರ್ಟ್ ಫ್ರಮ್ ಫುಡ್, ಬಿಕ್ಕಿದ್ದೆಲ್ಲ ತುಂಬಾ ಚೆನ್ನಾಗಿತ್ತು, ಡೇ ಫುಲ್ಲು ಚೆನ್ನಾಗೇ ಸ್ಪೆಂಡ್ ಮಾಡಿದ್ವಿ, ಬಟ್ ಫುಡ್ ಪಾರ್ಟ್ ಅಂದರೆ ತುಂಬ ವರ್ಸ್ಟ್ ಆಗಿತ್ತು. ಸೊ ಇದು ನಮ್ಮ 1-day ಟ್ರಿಪ್ ಸ್ಟೋರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಲ್ಲ ಶೇರ್ ಮಾಡ್ಕೊಳ್ಳಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.